ನೋಡಿ, ಹಾಗಲಕಾಯಿ ಚಟ್ನಿ ಪುಡಿ ಮಕ್ಕಳು ಕೂಡ ತಿಂತಾರೆ. ಒಂಚೂರು ಕಹಿ ಇರಲ್ಲ, ಈ ರೀತಿ ಮಾಡ್ಕೊಂಡು ನೋಡಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಹಾಗಲಕಾಯಿ ಹಾಕ್ತಾಯಿದ್ದೀನಿ. ಒಂದು ಹಿಡಿಯಷ್ಟು ಕಡಲೆ ಬೀಜ ಫ್ರೈ ಮಾಡಿ ಹಾಕ್ಕೋಬೇಕು. ಅದೇ ಎಣ್ಣೆ ಒಳಗೆ ಕರಿಬೇವು ಒಂದು ದೊಡ್ಡ ಹಿಡಿಯಷ್ಟು ತೆಗೆದು ಇಟ್ಕೋಬೇಕು ಫ್ರೈ ಮಾಡಿ. ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿ ನಾನು ಫ್ರೈ ಮಾಡಿರೋದೇ ಇತ್ತು, ಅದಕ್ಕೆ ಹಂಗೆ ಹಾಕಿದ್ದೀನಿ. ಹುಣಸೆ ಹಣ್ಣು ಅಷ್ಟೇ, ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರಷ್ಟು ತಗೊಂಡು ಅದನ್ನೂ ಫ್ರೈ ಮಾಡಿ ಅದ್ರಲ್ಲಿ ಹಾಕ್ಕೊಳ್ಳಿ. ಇವಾಗ ನೋಡಿ, ಇದು ಹಾಗಲಕಾಯಿಗೆ ಕಟ್ ಮಾಡಿಬಿಟ್ಟು ರೌಂಡ್ಗೆ ಅರಿಶಿನ ಉಪ್ಪು ಹಾಕಿ 1 ಅವರ್ ಇಟ್ಟಿದ್ದೆ. ಆ ನೀರೆಲ್ಲ ತೆಗೆದುಬಿಟ್ಟು ಇದರಲ್ಲಿ ಎಣ್ಣೆಲ್ಲ ಹಾಕ್ಬಿಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ನೋಡಿ. ಇಲ್ಲ ಬಿಸಿಲಿದ್ರೆ ಒಣಗಿಸ್ಕೊಂಡು ಹಾಕ್ಬೋದು, ಇಲ್ಲ ಮೈಕ್ರೋವೇವ್ ಇದ್ದರೆ ಅದರಲ್ಲೂ ಡ್ರೈ ಮಾಡ್ಕೋಬೋದು. ತಣ್ಣಗಾದ್ಮೇಲೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ 2 ಸ್ಪೂನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿ. ನಾವು ನೆನೆಸಿರ್ತೀವಲ್ವ ಉಪ್ಪಲ್ಲಿ, ಅದು ಉಪ್ಪಿರುತ್ತೆ, ಮತ್ತೆ ಹಾಕಿದರೆ ಜಾಸ್ತಿ ಆಗಿಬಿಡುತ್ತೆ. ಕಮ್ಮಿನೇ ಹಾಕ್ಕೊಳ್ಳಿ. ಇದು ತರ್ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು, ಇದಕ್ಕಿನ್ನೇನು ಒಗ್ಗರಣೆ ಏನು ಬೇಡ, ಅದನ್ನ ಒಂದು ಏರ್ ಟೈಟ್ ಬಾಟ್ಲಿಗೆ ತೆಗೆದಿಟ್ಟು ಬೇಕಾದಾಗ ಅನ್ನಕ್ಕೆ ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕ್ಕೊಂಡು ಕಲಸ್ಕೊಳ್ತೀನಿ.